ಯಾವ ರೀತಿ ಪರಿಣಾಮವೂ ಬರುತ್ತಿಲ್ಲ. ಸಾಮಾನ್ಯವಾಗಿ ವಿರೋಧ ಪಕ್ಷದಲ್ಲಿದ್ದಂಥ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಈ ಪ್ರತಿಭಟನೆಗಳು ಚುನಾವಣೆ ಹತ್ತಿರ ಬರ್ತಾ ಇದೆ, ಪ್ರತಿಭಟನೆಗಳು, ಧರಣಿಗಳು, ಸಭೆಗಳು ಇದೆಲ್ಲ ಮಾಡ್ತಾ ಇರುತ್ತೆ. ಅದನ್ನು ಅವ್ರು ಮಾಡಿರ್ತಾರೆ. ಅವರು ಹೇಗೆ ಜೋಡಿಸ್ತಾರೆ ಅನ್ನುವಂಥ ಶಬ್ದಕ್ಕೆ ಉತ್ತರ ಹುಡುಕೋದು ಕಷ್ಟ. ಯಾಕಂದ್ರೆ ತುಂಡರ್ ಸುದ್ದು ಈಗ ನರೇಂದ್ರ ಮೋದಿಯವರು ಬರುವ ಮುಂಚೆ ಕಾಶ್ಮೀರದಲ್ಲಿ ಪ್ರತ್ಯೇಕ ಸಂವಿಧಾನ ನಮ್ಮದುಂಟು, ಪ್ರತ್ಯೇಕ ಧ್ವಜ ನಮ್ಮದುಂಟು, ಪ್ರತ್ಯೇಕ ಕಾನೂನುಂಟು ಇದೆಲ್ಲ ಹೇಳ್ತಾ ಇದ್ರಲ್ಲ. 370 ರದ್ದು ಮಾಡಿ ಭಾರತದೊಂದಿಗೆ ಕಾಶ್ಮೀರವನ್ನು ಸಂಪೂರ್ಣ ವಿಲೀನ ಮಾಡಿರುವಂಥ ಜೋಡಿಸಂತಿರುವ ಗೌರವ ಯಾರಿಗಾದರೂ ಇದ್ದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತೆ. ಒಂದಾಗಿರುವ ಭಾರತದ ಮಧ್ಯೆ ಪುನಃ ಜೋಡಿಸ್ತೇವೆ ಅಂತೇಳಿ ಯಾವ ಅರ್ಥದಲ್ಲಿ ಹೇಳ್ತೀರೋ ಏನೋ ರಾಜೀವ್ ಗಾಂಧಿ ಅವರಿಗೆ ಕೇಳಿ, ರಾಹುಲ್ ಗಾಂಧಿ ಅವರಿಗೆ ಕೇಳಿ. ಸಹಜವಾಗಿ ಪೊಲಿಟಿಕಲ್ ಪಾರ್ಟಿ ಒಂದು ಚುನಾವಣೆಗಳು ಬರ್ತಾ ಇರುವ ಸಂದರ್ಭದಲ್ಲಿ ತಮ್ಮ ಸಂಘಟನೆಯನ್ನು ಗಟ್ಟಿ ಮಾಡಲಿಕ್ಕೆ ಒಂದಷ್ಟು ಪ್ರತಿಭಟನೆ, ಮೆರವಣಿಗೆ, ಧರಣಿ, ವಿರೋಧ ಪಕ್ಷಗಳೆಲ್ಲ ಮಾಮೂಲಿಯಾಗಿರುವಂಥ ಕ್ರಮಗಳು ಮಾಡುತ್ತೆ. ಅದನ್ನು ಅವ್ರು ಮಾಡ್ತಾರೆ. ಸುಮ್ಮನೆ ಇರೋದಕ್ಕಿಂತ ಏನಾದರೂ ಮಾಡಬೇಕಾದಂಥ ಅವಶ್ಯಕತೆಗಳು ಕೂಡ ರಾಜಕೀಯ ಪಕ್ಷಗಳಿಗಿರುತ್ತೆ.